बालगे भूमंडला बालगे भूमंडला बालगे समृद्धि ओंदिगे गुरु बालगे गुरु नम्मोंदिगे आत्मीय स्नेहितरे दैवीक तंदे तत्वज्ञानी योगिराज वेदाद्रि महर्षियवरन्नु वंदिसी दैवीक महाशक्तिय करुणे हागू गुरुगळ कृपे सदा नम्मोंदिगे इरली एंदु आशिसुत्ता ಈ ಸಂಜೆಯ ಆಧ್ಯಾತ್ಮಿಕ ಪ್ರವಚನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ತಿಮ್ಮಯ್ಯ ಸರ್ ಅವರು ನಮ್ಮೊಂದಿಗೆ ಇರುತ್ತಾರೆ. ಅವರ ಒಂದು ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ನಿವೃತ್ತ ಹೆಡ್ ಮಾಸ್ಟರ್. ಇವರು 2007ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೋ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲಾ ನಗರ ಸ್ಕೈ ಸಂಸ್ಥೆಯ ಚೆಲ್ಕೇರಿ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಎಲ್ಲಾ ಜನರಿಗೂ ಕಲಿಸುತ್ತಿದ್ದಾರೆ. ಇವರು 13 ವರ್ಷಗಳಿಂದ ಅಂಬೇಡ್ಕರ್ ಕ್ರೀಡಾಂಗಣ, ಬಸವೇಶ್ವರ ನಗರ್ BBMP ಲೇಔಟ್, ಮಹಾಲಕ್ಷ್ಮಿ ಲೇಔಟ್, ಅನ್ನಪೂರ್ಣೇಶ್ವರಿ ನಗರ್ ಧ್ಯಾನ ಕೇಂದ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ತಿಮ್ಮಯ್ಯ ಸರ್ ಅವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದಿನದ ಚಿಂತನೆ ದೇಹ ಶುದ್ಧಕ್ಕಿಂತ ಮನಶುದ್ಧಿ ಶ್ರೇಷ್ಠ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಸರ್. ಸಮೃದ್ಧಿಯೊಂದಿಗೆ ಮೇಡಮ್ ಅವರೇ ಕೇಳ್ತಾ? ಹಾ ಸರ್, ಕೇಳಿಸ್ತಾ ಇದೆ, ಸ್ಟಾರ್ಟ್ ಮಾಡಿ ಸರ್. ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಗುರುವೇ ಹೊಣೆ. ದೈವೀಕ ಶಕ್ತಿ ಕರುಣೆಯಿಂದ ಹಗಲು ಇರುಳು ಎಲ್ಲಾ ಸಮಯದಲ್ಲೂ ಎಲ್ಲಾ ಸ್ಥಳಗಳಲ್ಲೂ ಎಲ್ಲಾ ಉದ್ಯೋಗದಲ್ಲೂ ಸಹಾಯಕವಾಗಿ ಸಂರಕ್ಷಣೆಯಾಗಿ ಮಾರ್ಗದರ್ಶಕವಾಗಿಯೂ ಇರಲಿ. ಚಿಂತನೆಯನ್ನು ಆರೋಗ್ಯವನ್ನು ಜೀವ ಶಿಖರಕ್ಕೆ ಏರಿಸುವ ಗುರುವೇ ನಮಃ. ಶ್ರೀ ಗುರು ವೇದಾದ್ರಿ ಮಹರ್ಷಿಯವರಿಗೂ ವಂದಿಸುತ್ತ, ಜನ್ಮ ಕೊಟ್ಟ ತಂದೆ ತಾಯಿಯವರಿಗೂ ವಂದಿಸುತ್ತ, ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಿದ ಗುರುಗಳಿಗೂ ವಂದಿಸುತ್ತ, ಆತ್ಮ ಸಂಗಮ ಕಾರ್ಯಕ್ರಮ ನಡೆಸುವ ಡಾಕ್ಟರ್ ಧನಪತಿ ಸರ್, ಡಾಕ್ಟರ್ ವಿಜಯ ಮೇಡಮ್ ಅವರಿಗೂ ವಂದಿಸುತ್ತಾ, ಆತ್ಮ ಸಂಗಮ ಕಾರ್ಯಕ್ರಮವನ್ನು ಸೊಗಸಾಗಿ ನಡೆಸುವ ಪಲ್ಲವಿ, ಚೈತ್ರ, ಸುಗಂಧಿನಿ ಮತ್ತು ಕಚೇರಿ ಸಿಬ್ಬಂದಿಯವರಿಗೂ ವಂದಿಸುತ್ತಾ, ಕಾರ್ಯಕ್ರಮ ವೀಕ್ಷಣೆ ಮಾಡುವ ಎಲ್ಲಾ ಕುಂಡಲಿನಿ ಯೋಗ ಬಂಧುಗಳಿಗೂ, ಗುರು ಹಿರಿಯರಿಗೂ ಮತ್ತು ಆತ್ಮ ಸಂಗಮಕ್ಕೆ ಭಾಗವಹಿಸಲು ಪ್ರೇರೇಪಿಸಿದ ಶ್ರೀಮತಿ ಅನಸೂಯಮ್ಮ, ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರಿಗೂ ವಂದಿಸುತ್ತಾ, ಈ ದಿನದ ಚಿಂತನೆ ದೇಹ ಶುದ್ಧಿಗಿಂತ ಮನಸ್ಸುದ್ಧಿ ಶ್ರೇಷ್ಠ ಎಂಬುದರ ಬಗ್ಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಚಿಂತಿಸಲು ಪ್ರಯತ್ನಿಸುತ್ತೇನೆ. ದೇಹ ಶುದ್ಧಿಗಿಂತ ಮನಸ್ಸುದ್ಧಿ ಶ್ರೇಷ್ಠ ಎಂಬುದರ ಬಗ್ಗೆ 6ನೇ ಅರಿವುಳ್ಳ ಪ್ರತಿಯೊಬ್ಬ ಮನುಜನಿಗೆ ಇದು ಅತಿ ಅಮೂಲ್ಯವಾದದ್ದು, ಅಷ್ಟೇ ಉತ್ತಮವಾದದ್ದು, ಶ್ರೇಷ್ಠವಾದದ್ದು. ಹಿರಿಯರು ಹೇಳ್ತಾರೆ, ರವಿ ಕಾಣದ್ದು ಕವಿ ಕಾಣದ್ದು ರವಿ ಕಂಡ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಎಂದು. ಅದಕ್ಕೆ ಎರಡು ಗಾದೆಗಳಿವೆ, ಶಾಸ್ತ್ರ ಏಳಕ್ಕೆ ಮಾಡಿದೆ, ಬಾನ ಉಂಬಕ್ಕೆ ಮಾಡಿದೆ. ಮನೆ ಚಿಕ್ಕದಿರಲಿ ಮನಸ್ಸು ದೊಡ್ಡದಿರಲಿ, ತೆಲುಗಿನಲ್ಲಿ ಎರಡು ಗಾದೆ ಇದಾವೆ, ಸೂಸ್ನಾ ಬಾಗುಂಡಾಡೋ ಕಾಸ್ನಾ ಬಟ್ಟಾಗ, ಪುಟ್ಟು ಸೂಸಿದೆ ರಾಜಪುಟ್ಟು, ಬುದ್ಧಿ ಸೂಸಿದೆ ಗುಲಾಂ ಬುದ್ಧಿ ಅಂತ. ಸ್ನೇಹಿತರೆ, ನೋಡಕ್ಕೆ ರಾಜನಂಗಿದ್ರೆ ಸಾಲದು, ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳಾಗ್ಲಿ ಕೆಟ್ಟ ಆಲೋಚನೆಗಳಾಗ್ಲಿ ಇರಬಾರದು. ಅದಕ್ಕೆ ಹೇಳ್ತಾರೆ, ಹುಟ್ಟು ಹೇಗೆ ಇರಲಿ ಗುಣ ಮಾತ್ರ ತುಂಬಾ ಮುಖ್ಯ. ಗುಣಕ್ಕಿಂತ ಮಿಗಿಲಾದ ಬೆಲೆ ಬೆಗೆ ಉಳ್ಳುವ ವಸ್ತು ಬೇರೆ ಇಲ್ಲ ಅಂತಾರೆ. ದೇಹ ಕಣ್ಣಿಗೆ ಗೋಚರಿಸುತ್ತದೆ, ಮನಸ್ಸು ಗೋಚರಿಸುವುದಿಲ್ಲ. ದೇಹ ದೊಡ್ಡದಿದೆ, ಮನಸ್ಸು ಎಷ್ಟಿದೆ ಎಂದು ಯಾರೂ ಅಳೆಯಲು ಸಾಧ್ಯವಿಲ್ಲ. ದೇಹನ
ಸೋಪು ಅಥವಾ ಸೀಗೆಕಾಯಿ ಪುಡಿ ಬ್ರಷ್ ನಿಂದ ಚೆನ್ನಾಗಿ ತೊಳೆಯಬಹುದು ಆದರೆ ಮನಸ್ಸು ಅದು ಗೋಚರ ಅಗೋಚರವಾಗಿರೋದರಿಂದ ಮಾಡಕಾಗಲ್ಲ ಅದಕ್ಕೆ ಈ ದೇಹ ಮನಸ್ಸನ್ನು ಶುದ್ಧ ಮಾಡಿ ಪಳಗಿಸಲು ಯಾವುದಾದರೂ ಒಂದು ಶಿಸ್ತು ಅಥವಾ ತರಪೇತಿ ಬೇಕು ಅದು ಯಾರ ಶಿಸ್ತಾಗಿರಬೇಕು ಯಾರ ತರಪೇತಿ ಆಗಿರಬೇಕು ಹೇಗಿರಬೇಕು ಅಂದರೆ ವೇದಾದ್ರಿ ಮಹರ್ಷಿಯವರು ನಮಗೆ ಈಗಾಗಲೇ ಹೇಳಿಕೊಟ್ಟಿರುವ ದೇಹಾಭ್ಯಾಸ ಕಾಯಕಲ್ಪಯೋಗ ಧ್ಯಾನ ಮತ್ತು ಅಂತರಂಗ ಪರಿಶೀಲನೆ ಇದರ ಜೊತೆಗೆ ಸೂರ್ಯ ನಮಸ್ಕಾರ ಮತ್ತು ಕರ್ಮಯೋಗವನ್ನು ತಪ್ಪದೆ ಕ್ರಮಬದ್ಧವಾಗಿ ಅಭ್ಯಾಸ ಮಾಡುತ್ತಾ ಬಂದರೆ ನಮ್ಮ ಇಂದ್ರಿಯಗಳು ದೇಹ ಮನಸ್ಸನ್ನು ಶುದ್ಧವಾಗಿ ಪಳಗಿಸಬಹುದು ಅಷ್ಟೇ ಅಲ್ಲದೆ ಅಹಂಕಾರ ಆಸೆ ಆಕಾಂಕ್ಷೆಗಳನ್ನು ಸಹ ನಾವು ಪರಿಶುದ್ಧವಾಗಿ ಪಳಗಿಸಬಹುದು ಈಗ ದೇಹದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ಸ್ನೇಹಿತರೆ ದೇಹವನ್ನು ಹೇಗೆ ಪಳಗಿಸುವುದು ಎಂದರೆ ಆಹಾರ ತೆಗೆದುಕೊಳ್ಳುವುದರ ಬಗ್ಗೆ ಇತಿ ಮಿತಿ ಇರಬೇಕು ಅಂದರೆ ಸಾತ್ವಿಕ ಆಹಾರವನ್ನು ಸೇವಿಸುವಾಗ ಮಿತಿಯಾಗಿ ಸೇವಿಸಬೇಕು ಆಹಾರವನ್ನು ಸಮಯ ತಪ್ಪಿಸಿ ಚಿಕ್ಕ ಚಿಕ್ಕ ಹಾಗೆ ಸೇವಿಸಿದರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಗ್ಯಾಸ್ಟ್ರಿಕ್ ಮುಂತಾದ ತೊಂದರೆಗಳು ಬರುತ್ತವೆ ಅದಕ್ಕೆ ಆಹಾರ ಸೇವನೆಯಲ್ಲಿ ಮಿತಿ ಇರಬೇಕು ಎಂದರು ಅದೇ ರೀತಿ ಐದರಲ್ಲಿ ಮಿತಿ ಇರಬೇಕು ಅಂದರು ಆಹಾರ ಕೆಲಸ ನಿದ್ರೆ ಲೈಂಗಿಕ ಸಂಬಂಧ ಭಾವನೆಗಳ ಬಗ್ಗೆ ಈ ಐದರಲ್ಲಿ ಮಿತಿಯಾಗಿರಬೇಕೆಂದು ವೇದಾದ್ರಿ ಮಹರ್ಷಿಯವರು ಆಹಾರ ಪಾಠದಲ್ಲಿ ಇತಿಮಿತಿ ಇರಬೇಕೆಂದು ತಿಳಿಸಿದ್ದಾರೆ ಹಾಗೆಯೇ ನಮ್ಮ ದೇಹಕ್ಕೆ ಒಗ್ಗದ ಆಹಾರವನ್ನು ಸೇವಿಸಬಾರದು ಒಗ್ಗುವ ಆಹಾರವನ್ನೇ ಸೇವಿಸಬೇಕು ಅಥವಾ ಸ್ವೀಕರಿಸಬೇಕು ಆದರೆ ಶುದ್ಧ ಮನಸ್ಸಿನಿಂದ ಶುದ್ಧ ಭಾವನೆಯಿಂದ ಆಹಾರವನ್ನು ತೆಗೆದುಕೊಂಡರೆ ಇಂದ್ರಿಯ ಸಂಪರ್ಕಕ್ಕೆ ಬರುವ ಎಲ್ಲವೂ ಕೂಡ ಅಂದರೆ ಕಣ್ಣು ಕಿವಿ ಮೂಗು ಚರ್ಮ ಎಲ್ಲಕ್ಕೂ ನಾವು ಶುದ್ಧ ಆಹಾರವನ್ನು ಒದಗಿಸಬೇಕು ಹೊಟ್ಟೆಗೆ ಮಾತ್ರ ಶುದ್ಧ ಆಹಾರವನ್ನು ತೆಗೆದುಕೊಂಡರೆ ಬೇರೆ ಇಂದ್ರಿಯಗಳಿಗೆ ಶುದ್ಧ ಆಹಾರವನ್ನು ಒದಗಿಸದಿದ್ದರೆ ಏನೂ ಪ್ರಯೋಜನವಿಲ್ಲ ನಾಲಿಗೆ ಒಂದಕ್ಕೆ ಮಾತ್ರ ಸಾತ್ವಿಕ ಆಹಾರವನ್ನು ಕೊಟ್ಟರೆ ಸಾಲದು ಉಳಿದ ಇಂದ್ರಿಯಗಳಿಗೂ ಸಾತ್ವಿಕ ಆಹಾರವನ್ನು ಕೊಡಬೇಕು ಹೇಗೆ ಕೊಡಬೇಕು ಅಂದರೆ ಕಣ್ಣು ನಿರ್ಮಲವಾದ ವಸ್ತುಗಳನ್ನು ನೋಡುತ್ತಾ ಒಳ್ಳೆಯ ಗ್ರಂಥಗಳನ್ನು ಓದುತ್ತಾ ಇರಬೇಕು ಕಿವಿ ಭಕ್ತಿ ಗೀತೆಗಳನ್ನು ಕೇಳುತ್ತಾ ವಿವೇಕಿಗಳ ಬೋಧನೆಗಳನ್ನು ಮತ್ತು ಆತ್ಮಸಂಗಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರಬೇಕು ಮೂಗು ಸುಗಂಧವನ್ನು ಸೇವಿಸುತ್ತಿರಬೇಕು ಚರ್ಮ ಪ್ರಶಾಂತವಾದ ವಾತಾವರಣದ ಸವಿಯನ್ನು ಸವಿಸುತ್ತಿರಬೇಕು ನಾಲಿಗೆ ದೇವರ ನಾಮ ಸ್ಮರಣೆಯನ್ನು ಸ್ಮರಿಸುತ್ತಾ ಒಳ್ಳೆಯ ಅರ್ಥಗರ್ಭಿತ ಮಾತುಗಳನ್ನು ಆಡುತ್ತಾ ಹಿತಕರವಾದ ಮೃದುವಾದ ಯಾರಿಗೂ ನೋವನ್ನು ಕೊಡದ ರೀತಿಯಲ್ಲಿ ದೇಹಕ್ಕಾಗಲಿ ಮನಸ್ಸಿಗಾಗಲಿ ಅರಿವಿಗಾಗಲಿ ನೋವನ್ನು ಕೊಡದ ರೀತಿಯಲ್ಲಿ ವೇದಾದ್ರಿ ಮಹರ್ಷಿಯವರು ಹೇಳಿದ ಎರಡು ನೀತಿ ಸಂಸ್ಕೃತಗಳನ್ನು ಪಾಲಿಸುತ್ತಾ ಇರಬೇಕು ಈ ರೀತಿ ಮಾಡುವುದರಿಂದ ಹರಿಸದ್ವರ್ಗಗಳು ನಮ್ಮೊಳಗೆ ಪ್ರವೇಶಿಸಲು ಸಾಧ್ಯವಾಗದೇ ಇರುತ್ತದೆ ಸ್ನೇಹಿತರೆ ಇದರ ಜೊತೆಗೆ ದೇಹದ ಎಲ್ಲ ಅಂಗಾಂಗಗಳಿಗೆ ಸ್ವಲ್ಪ ವ್ಯಾಯಾಮ ಬೇಕು ಅದಕ್ಕೆ ವೇದಾದ್ರಿ ಮಹರ್ಷಿಯವರು ಹೇಳಿರುವ ದೇಹ ಅಭ್ಯಾಸದಿಂದ ದೇಹದ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ದೊರೆಯುತ್ತದೆ ಈಗ ಮನಸ್ಸಿನ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ಸ್ವಾಮಿ ಬ್ರಹ್ಮಾನಂದ ಸ್ವಾಮಿಯವರು ಹೇಳ್ತಾರೆ ಏನೆಂದರೆ ಮನಸ್ಸನ್ನು ಶುದ್ಧಗೊಳಿಸುವ ಮತ್ತು ಸ್ಥಿರಗೊಳಿಸುವ ಸುಲಭ ವಿಧಾನವೆಂದರೆ ಏಕಾಂತವಾಸದಲ್ಲಿದ್ದು ಎಲ್ಲ ವ್ಯಾಮೋಹಗಳನ್ನು ನಿಗ್ರಹಿಸಿ ಧ್ಯಾನ ಧಾರಣೆಯಲ್ಲಿ ಕಾಲ ಕಳೆಯುವುದು ಮನಸ್ಸನ್ನು ದಿವ್ಯ ಭಾವನೆಗಳಲ್ಲಿಗೆ ತೊಡಗಿಸಿದಷ್ಟು
ನಮಗೆ ಆಧ್ಯಾತ್ಮಿಕ ವಿಕಾಸ ಹೆಚ್ಚಾಗುವುದು ಅದಕ್ಕೆ ಒಂದು ಉದಾಹರಣೆ ಹೇಳಿದರೆ ಹಾಲು ಕೊಡುವ ಹಸುವಿಗೆ ಸರಿಯಾದ ಆಹಾರ ಕೊಟ್ಟರೆ ಅದಕ್ಕೆ ಅಂದ್ರೆ ಹುಲ್ಲು ಹಿಂಡಿ ನೀರು ಕಾಲಕಾಲಕ್ಕೆ ಕೊಟ್ಟರೆ ಅದು ಚೆನ್ನಾಗಿ ಹಾಲು ಕೊಡುತ್ತದೆ ಹಾಗೆಯೇ ಮನಸ್ಸಿಗೆ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಆಹಾರ ಒದಗಿಸಿದರೆ ಅದು ಹೆಚ್ಚು ಶಾಂತವಾಗುವುದು ಆಧ್ಯಾತ್ಮಿಕ ಆಹಾರವೆಂದರೆ ಧ್ಯಾನ ಪ್ರಾರ್ಥನೆ ಜಪ ಇತ್ಯಾದಿಗಳು ಸ್ನೇಹಿತರೆ ಧ್ಯಾನವಿಲ್ಲದಿದ್ದರೆ ಎಲ್ಲಾ ಕೆಲಸಗಳು ಅಸ್ತವ್ಯಸ್ತವಾಗುತ್ತದೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡಬಾರದು ಜಾಸ್ತಿ ಕೆಲಸ ಮಾಡಿದರೆ ಮಾನಸಿಕ ಒತ್ತಡ ಉಂಟಾಗುತ್ತದೆ ನಾವು ಮೊದಮೊದಲು ಮಾನಸಿಕ ಒತ್ತಡವನ್ನು ಗೆಲ್ಲಲೆಂದೇ ಧ್ಯಾನವನ್ನು ಮಾಡಬಹುದು ಆದರೆ ಧ್ಯಾನವು ಕ್ರಮೇಣ ನಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಬದಲಾವಣೆಯನ್ನು ಉಂಟುಮಾಡುತ್ತದೆ ವರ್ಷಗಳು ಕಳೆದಂತೆ ನಾವು ಉತ್ತಮ ಮನುಷ್ಯರಾಗ್ತೀವಿ ನಮ್ಮ ಮನಸ್ಸಿನಲ್ಲಿ ದುಃಖದ ಒಂಟಿತನದ ಬದಲು ಶಾಂತಿ ತೃಪ್ತಿ ಸಮತೋಲನ ಇರುತ್ತದೆ ಧ್ಯಾನವು ಮಾನಸಿಕ ಒತ್ತಡವನ್ನು ಹತೋಟಿಯಲ್ಲಿಡಲು ಸರಿಯಾದ ಮಾರ್ಗವಾದರೂ ಕೂಡ ಯಾರಿಂದ ಕಲಿಯುವುದು ಎಂದರೆ ಅದನ್ನು ಯೋಗ್ಯವಾದ ಆಧ್ಯಾತ್ಮಿಕ ಗುರುವಿನಿಂದ ಕಲಿಬೇಕು ಅಂತಹ ಕಲಿಯುವಿಕೆ ಬೆಲೆಯುಳ್ಳದ್ದು ಏಕೆಂದರೆ ಅದು ನಮ್ಮನ್ನು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕೊಂಡೊಯ್ಯುತ್ತದೆ ಮತ್ತು ನಮ್ಮ ಭಾವನೆಗಳೆಲ್ಲ ನರೆ ನಾಡಿಗಳಲ್ಲಿ ಮಾಂಸಖಂಡಗಳಲ್ಲಿ ಜೀವಕೋಶಗಳಲ್ಲಿ ವಿಶ್ರಾಂತಿ ನೆಲೆಸುತ್ತದೆ ಸ್ನೇಹಿತರೆ ದೀಕ್ಷೆ ಪಡೆದು ಧ್ಯಾನ ಮಾಡುವುದರಿಂದ ಕೋಪತಾಪಗಳು ಮಾಯವಾಗುತ್ತವೆ ಅಂತಹ ವ್ಯಕ್ತಿಯಿಂದ ಶಾಂತಿ ಮತ್ತು ಸಮತೋಲನ ಸ್ಪಂದನಗಳು ಹೊರಹೊಮ್ಮಿ ಅವನ ಸಂಸಾರದವರಿಗೂ ಮತ್ತು ಇತರರಿಗೂ ತಲುಪುತ್ತವೆ ನಾವು ಕಾಮವನ್ನು ಜಯಿಸುತ್ತೇನೆ ನಾನು ಕ್ರೋಧ ಲೋಭ ಮೋಹ ಜಯಿಸುತ್ತೇನೆ ಎಂಬ ಭಾವನೆಯನ್ನು ಇಟ್ಟುಕೊಂಡರೆ ನಾವು ಇದನ್ನು ಖಂಡಿತವಾಗಿ ಜಯಿಸಲಾಗದು ಆದರೆ ನಾವು ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸಿ ಧ್ಯಾನ ಮಾಡಿದರೆ ಈ ವಿಕಾರಗಳೆಲ್ಲ ತಾವಾಗಿಯೇ ಬಿಟ್ಟು ಹೋಗುವವು ಇದರ ಬಗ್ಗೆ ಕುಂಡಲಿನಿ ಯೋಗಿಗಳಿಗೆ ಅನುಭವವಾಗಿರಬಹುದು ನನಗೂ ಸಹ ಅನುಭವವಾಗಿದೆ ಸ್ನೇಹಿತರೆ ದೇವರನ್ನು ಅಥವಾ ಭಗವಂತನನ್ನು ನಂಬದೆ ನಾವು ಸಂಪೂರ್ಣ ನೈತಿಕ ಪರಿಪೂರ್ಣತೆಯನ್ನು ಪಡೆಯಲಾಗುವುದಿಲ್ಲ ಭಗವಂತ ಅಥವಾ ದೇವರೆಂದರೆ ಎಲ್ಲೋ ಆಕಾಶದಲ್ಲಿ ಕುಳಿತಿರುವ ವಿಶ್ವದೀತ ಸತ್ಯವಲ್ಲ ಪ್ರಾರಂಭದಲ್ಲಿ ನಾವು ದೇವರನ್ನು ವಿಶ್ವದ ಸೃಷ್ಟಿ ಸ್ಥಿತಿ ಲಯ ಕರ್ತೃ ಎಂದು ಭಾವಿಸಬಹುದು ನಾವು ಮುಂದುವರಿದಂತೆ ಯಾವುದನ್ನು ನಾವು ಬಾಹ್ಯ ಶಕ್ತಿ ಎಂದು ಭಾವಿಸಿದ್ದೇವೋ ಅದು ನಮ್ಮ ಅಂತಃಶಕ್ತಿ ಆಗುವುದು ನಮ್ಮ ಅಂತರಾತ್ಮವಾಗುವುದು ಇನ್ನೂ ಮುಂದುವರಿದರೆ ಎಲ್ಲರಲ್ಲಿಯೂ ದಿವ್ಯತೆಯನ್ನು ಕಾಣಬಹುದು ಸ್ನೇಹಿತರೆ ಈಗ ದೇಹ ಬಂಧನಕ್ಕೆ ಒಳಗಾಗಿದೆ ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ಒಬ್ಬ ಗೃಹಸ್ಥನಿದ್ದ ಅವನು ಎಂತವನಪ್ಪ ಅಂದ್ರೆ ಬಹಳ ಧರ್ಮನಿಷ್ಠನು ದಯಾಪಾರನು ಸಾಧು ಸಜ್ಜನರನ್ನು ಗೌರವಿಸುವಂತನು ಹಾಗೂ ವಿವೇಕಿಯೂ ಆಗಿದ್ದ ಒಮ್ಮೆ ಆ ಗೃಹಸ್ಥನ ಊರಿಗೆ ಒಬ್ಬ ಸಾಧು ಬಂದಿರುವ ವಿಷಯ ತಿಳಿದು ಬಂತು ಅವನು ಸಾಧುವನ್ನು ಮನೆಗೆ ಕರೆತಂದು ಉಪಚರಿಸಿ ಅವರಿಂದ ಏನಾದರೂ ಉಪದೇಶವನ್ನು ಪಡೆಯಬೇಕೆಂದು ಸಾಧುವಿನ ಬಳಿಗೆ ಹೋದನು ಸಾಧುವಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಗುರುಗಳೇ ದಯವಿಟ್ಟು ತಾವು ತಮ್ಮ ಮನೆಗೆ ಬಂದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ವಿನಯಪೂರ್ವಕವಾಗಿ ಕೇಳಿಕೊಂಡನು ಅದಕ್ಕೆ ಸಾಧು ಸಂತೋಷವಾಗಿ ಒಪ್ಪಿಕೊಂಡು ಆ ಗೃಹಸ್ಥನೊಡನೆ ಅವನ ಮನೆಯತ್ತ ನಡೆದರು ದಾರಿಯಲ್ಲಿ ಹೋಗುವಾಗ ಗೃಹಸ್ಥನು
ಒಂದು ಹಸುವನ್ನು ಕರುಣಾಭರಿತ ದೃಷ್ಟಿಯಿಂದ ದಿಟ್ಟಿಸಿ ನೋಡುತ್ತಾ ಬರುತ್ತಿದ್ದನು ಅವನನ್ನು ಗಮನಿಸಿದರು ಸಾಧು ಏನಪ್ಪ ಹಾಗೆ ನೋಡುತ್ತಿರುವೆ ಎಂದು ಕೇಳಿದರು ಅದಕ್ಕೆ ಗೃಹಸ್ಥನು ಗುರುಗಳೇ ಆ ಹಸುವನ್ನು ಹಾಗೆ ಅಗ್ಗಗಳಿಂದ ಬಂಧಿಸಿರುವುದನ್ನು ನೋಡಿದರೆ ನನಗೆ ಕಸಿ ನನಗೆ ಕನಿಕರವಾಗುತ್ತದೆ ಮನಸ್ಸಿಗೆ ತುಂಬಾ ಕಷ್ಟವಾಗುತ್ತದೆ ಗುರುಗಳೇ ಅಂದರು ಗೃಹಸ್ಥನು ಗೃಹಸ್ಥನ ಮಾತನ್ನು ಕೇಳಿದ ಸಾಧು ಗಳರನೆ ನಕ್ಕುಬಿಟ್ಟನು ಗೃಹಸ್ಥನು ಸಾಧುವನ್ನು ಅವರ ನಗುವಿಗೆ ಕಾರಣವೆಂದು ಕೇಳಲು ಸಾಧು ಹೇಳಿದರು ಅಲ್ಲಪ್ಪ ಅದಕ್ಕಿಂತಲೂ ದೀನ ಸ್ಥಿತಿಯಲ್ಲಿರುವ ನೀನು ಅದನ್ನು ನೋಡಿ ಮರುಕಪಟ್ಟೆಯಲ್ಲ ಅದಕ್ಕೆ ನನಗೆ ನಗು ಬಂತು ಎಂದರು ಸಾಧುವಿನ ಮಾತು ಕೇಳಿ ಗೃಹಸ್ಥನಿಗೆ ಬಹಳ ಆಶ್ಚರ್ಯವಾಯಿತು ಅವನಿಗೆ ಏನು ಅರ್ಥವಾಗಲಿಲ್ಲ ಅವನು ಗುರುಗಳೇ ಸ್ವಲ್ಪ ಅರ್ಥವಾಗುವ ಹಾಗೆ ಬಿಡಿಸಿ ಹೇಳಿ ಅಗ್ಗದಿಂದ ಬಂಧಿಸಲ್ಪಟ್ಟಿರುವ ಆ ಹಸುವಿಗಿಂತಲೂ ನಾನು ದೀನ ಸ್ಥಿತಿಯಲ್ಲಿ ಇದ್ದೇನೆ ಅದು ಹೇಗೆ ಸ್ವಲ್ಪ ಬಿಡಿಸಿ ಹೇಳಿ ಗುರುಗಳೇ ಎಂದರು ಆಗ ಸಾಧು ಹೇಳಿದರು ಆ ಹಸು ಕೇವಲ ಒಂದು ಅಗ್ಗದಿಂದ ಬಂಧಿಸಲ್ಪಟ್ಟಿದೆ ಆದರೆ ನೀನು ಎಷ್ಟು ಅಗ್ಗಗಳಿಂದ ಬಂಧಿಸಲ್ಪಟ್ಟಿರುವೆ ಎಂದು ನಿನಗೆ ತಿಳಿದಿದೆಯೇ ಎಂದು ಪ್ರಶ್ನಿಸಿದ ಇದನ್ನು ಕೇಳಿ ಗೃಹಸ್ಥನಿಗೆ ಮತ್ತಷ್ಟು ಆಶ್ಚರ್ಯವಾಯಿತು ಅವನು ಅರ್ಥವಾಗಲಿಲ್ಲ ಗುರುಗಳೇ ಸ್ವಲ್ಪ ವಿವರವಾಗಿ ಬಿಡಿಸಿ ಹೇಳಿ ಎಂದನು ಆಗ ಸಾಧು ಹೇಳಿದರು ಆ ಹಸು ಕೇವಲ ಒಂದು ಅಗ್ಗದಿಂದ ಬಂಧಿಸಲ್ಪಟ್ಟಿದೆ ಆದರೆ ನಿನ್ನನ್ನು ನೀನು ದೇಹದ ಮೇಲಿನ ವ್ಯಾಮೋಹ ಎಂಬ ಅಗ್ಗ ಹೆಂಡತಿ ಮಕ್ಕಳು ವ್ಯಾಮೋಹವೆಂಬ ಅಗ್ಗ ಐಶ್ವರ್ಯ ಕೀರ್ತಿ ಪದವಿ ಪ್ರತಿಷ್ಠೆಗಳ ಮೇಲಿನ ವ್ಯಾಮೋಹ ಅಗ್ಗ ಇಂದ್ರಿಯ ಸುಖ ಭೋಗಗಳ ಮೇಲಿನ ವ್ಯಾಮೋಹ ಅಗ್ಗ ಹೀಗೆ ಅನೇಕ ಬಗೆಯ ಆಸೆ ಮಮಕಾರಗಳ ಅಗ್ಗಗಳಿಂದ ಬಂಧಿಸಿಕೊಂಡಿರುವೆ ಬುದ್ಧಿ ವಿವೇಕ ಇಲ್ಲದ ಆ ಮೂಕ ಪ್ರಾಣಿ ಕೇವಲ ಒಂದು ಅಗ್ಗದಿಂದ ಬಂಧಿಸಲ್ಪಟ್ಟಿದೆ ಆದರೆ ಬುದ್ಧಿ ವಿವೇಕಗಳಿದ್ದರೂ ಸಹ ಇಷ್ಟೆಲ್ಲ ರೀತಿಯ ಅಗ್ಗಗಳಿಂದ ಬಂಧಿತನಾಗಿರುವ ನೀನು ಆ ಮೂಕ ಪ್ರಾಣಿಗಳಿಗಿಂತಲೂ ಯಾವ ವಿಧದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇರುವೆ ಹೇಳು ಎಂದು ಪ್ರಶ್ನಿಸಿದರು ಸಾಧುವಿನ ಮಾತನ್ನು ಕೇಳಿದ ಗೃಹಸ್ಥನ ಮನೋನೇತ್ರ ತೆರೆದುಕೊಂಡಿತು ಅವನಿಗೆ ತನ್ನ ಅಜ್ಞಾನದ ಅರಿವಾಯಿತು ತನ್ನ ಕಣ್ಣು ತೆರೆಸಿದ್ದಕ್ಕಾಗಿ ಅವನು ಸಾಧುಗಳಿಗೆ ಕೃತಜ್ಞತೆಯನ್ನು ತಿಳಿಸಿದರು ನಂತರ ಸಾಧುವನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟೋಪಚಾರಗಳಿಂದ ಸಾಧುವನ್ನು ತೃಪ್ತಿಪಡಿಸಿ ಬೀಳ್ಕೊಟ್ಟನು ಅಂದಿನ ದಿನದಿಂದ ಆ ಗೃಹಸ್ಥನು ತನ್ನನ್ನು ಬಂಧಿಸುವಂತಹ ಯಾವುದೇ ಆಸೆ ಅಮೀಷೆಗಳಿಗೆ ಬಲಿಯಾಗದೆ ಭೌತಿಕವಾಗಿ ಸಂಸಾರದಲ್ಲಿ ಇದ್ದರೂ ಮಾನಸಿಕವಾಗಿ ನಿರ್ಮೋಹಿತನಾಗಿ ತನ್ನ ಕರ್ತವ್ಯವನ್ನು ನೆರವೇರಿಸುತ್ತಾ ಸಂಸಾರಸ್ಥ ಸನ್ಯಾಸಿಯಾಗಿ ಜೀವಿಸತೊಡಗಿದನು ಸ್ನೇಹಿತರೆ ಮನುಷ್ಯರನ್ನು ಮಾನವನನ್ನು ಅಜ್ಞಾನ ಎಷ್ಟು ಆವರಿಸಿದೆ ಎಂದರೆ ತಾನು ಬಂಧನದಲ್ಲಿ ಇರುವನೆಂಬ ಅರಿವೂ ಸಹ ಅವರಿಗೆ ಇರುವುದಿಲ್ಲ ಈ ಲೋಕದಲ್ಲಿನ ಮನುಜರೆಲ್ಲರೂ ಬಂಧಿತರೆ ಈ ಬಂಧನಕ್ಕೆ ಕಾರಣ ಏನೆಂದರೆ ನಾನು ನನ್ನದೆಂಬ ಮೂರ್ಖ ಭಾವನೆ ಸ್ವಾರ್ಥ ಭಾವನೆ ನಾನು ನನ್ನದೆಂಬ ಸ್ವಾರ್ಥ ಭಾವನೆಯ ಜೊತೆಯಲ್ಲಿಯೇ ಶಿಕ್ಷೆ ಪ್ರಾಪ್ತವಾಗುವಂತೆ ನಿಯಮವನ್ನು ರೂಪಿಸಿದ್ದಾನೆ ದೇವರು ತನ್ನದಲ್ಲದ ವಸ್ತುವನ್ನು ಕದ್ರೆ ಅಂದರೆ ಕಳ್ಳತನ ಮಾಡಿದರೆ ಕಾರಾಗೃಹಕ್ಕೆ ಹಾಕುತ್ತದೆ ಈ ಲೋಕ ಬೇಡಿಗಳನ್ನು ಬಿಗಿಯುತ್ತಾರೆ ಈ ಲೋಕ ಅದೇ ರೀತಿಯೇ ಮನುಜ ತನ್ನದಲ್ಲದ್ದನ್ನು ತನ್ನದೆಂದು ಭಾವಿಸಿದರೆ ಅದಕ್ಕಾಗಿ ಆಸೆ ಪಟ್ಟರೆ ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಶ್ರಮಿಸಿದರೆ ಅದರ ಜೊತೆಯಲ್ಲಿಯೇ ಬಂಧನ ದುಃಖಗಳು ಇರುವಂತೆ ಮಾಡಿದ್ದಾನೆ ದೇವರು ನಮ್ಮದು ಯಾವುದೂ ಈ ಲೋಕದಲ್ಲಿಲ್ಲ
ಯಾವುದು ನಮ್ಮದಲ್ಲ ಯಾವುದು ನಮ್ಮದಾಗುವುದಿಲ್ಲ ಈಗಿರುವಾಗ ನಮ್ಮದು ನಮ್ಮದೆಂದು ನಮ್ಮದನ್ನ ಆಗಿಸಿಕೊಳ್ಳಲು ನಾವು ಪರಿತಪಿಸುತ್ತೇವೆ ಎಷ್ಟೋ ಶ್ರಮಿಸುತ್ತೇವೆ ಎಷ್ಟೋ ಆತುರಪಡುತ್ತೇವೆ ಎಷ್ಟೋ ಕಷ್ಟಪಡುತ್ತೇವೆ ಸ್ನೇಹಿತರೆ ಅಷ್ಟು ಎಷ್ಟು ಕಷ್ಟಪಟ್ರು ಅಷ್ಟು ಹೆಚ್ಚು ಬಂಧನಕ್ಕೆ ನಾವು ಒಳಗಾಗಬೇಕಾಗುತ್ತದೆ ಈ ಲೋಕ ಒಂದು ದೊಡ್ಡ ಕಾರಾಗೃಹ ಇಲ್ಲಿ ನಾವೆಲ್ಲರೂ ಬಂಧಿತರೆ ಈ ಲೋಕ ಒಂದು ತೆರೆದ ಕಾರಾಗೃಹದಂತೆ ಸ್ನೇಹಿತರೆ ತನ್ನದಲ್ಲದ್ದನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸುವುದರಿಂದ ಕಳ್ಳ ಪ್ರಾಪಂಚಿಕ ಕಾರಾಗೃಹಕ್ಕೆ ತಳ್ಳಲ್ಪಡುತ್ತಾನೆ ಅದೇ ರೀತಿ ತನ್ನದಲ್ಲದ್ದನ್ನು ತನ್ನದಾಗದ್ದನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸುವ ಮನುಜ ಸಹ ಕಳ್ಳನೆ ತಾನೇ ಆಗುತ್ತಾನೆ ಆದ್ದರಿಂದ ಮನುಜ ತಾನೆಷ್ಟು ಬಗೆ ಬಗೆಯ ನಾನು ನನ್ನದು ಭಾವನೆಯನ್ನು ಹೊಂದಿರುತ್ತಾನೋ ಅಷ್ಟು ಹೆಚ್ಚು ಬಗೆ ಬಗೆಯ ಬಂಧನಗಳಿಗೆ ಒಳಗಾಗಿರುತ್ತಾನೆ ನಾನು ಎಷ್ಟು ಹೆಚ್ಚು ಗಳಿಸುತ್ತಾನೋ ತಾನು ಎಷ್ಟು ಸಂಪಾದನೆ ಮಾಡುತ್ತಾನೋ ತಾನು ಎಷ್ಟು ಪಡೆದುಕೊಳ್ಳುತ್ತೇನೋ ಅಷ್ಟು ಹೆಚ್ಚು ಹೊರೆಯನ್ನು ತನ್ನ ಹೆಗಲ ಮೇಲೆ ಹೊರುತ್ತಿರುತ್ತಾನೆ ಇಂತಹ ಬಂಧನಗಳಿಂದ ಇಂತಹ ಭಾರಗಳಿಂದ ಮನುಜ ಮುಕ್ತಿ ಹೊಂದಬೇಕಾದರೆ ತಾನು ನನ್ನದು ಎಂಬ ಸ್ವಾರ್ಥ ಹಾಗೂ ಅಜ್ಞಾನ ಭಾವನೆಗಳಿಂದ ಮುಕ್ತಿ ಹೊಂದಬೇಕು ನಾನು ನನ್ನದು ಎಂಬ ಭಾವನೆ ಮನುಜನ ಕಣ್ಣಿಗೆ ಕಾಣಿಸಿದಂತ ಬೇಡಿಗಳು ಮನುಜ ತಾನು ಬಂಧನದಿಂದ ಮುಕ್ತಿಯನ್ನು ಹೊಂದಬೇಕಾದರೆ ತನ್ನನ್ನು ಬಂಧಿಸಿರುವ ಬಗೆ ಬಗೆಯ ಬೇಡಿಗಳಿಂದ ವಿಮೋಚನೆಯನ್ನು ಹೊಂದಬೇಕು ಅದಕ್ಕಾಗಿ ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳ ತೊರೆಯಬೇಕು ಆಗ ಮನುಜನಿಗೆ ನಿಜವಾದ ಮುಕ್ತಿ ಪ್ರಾಪ್ತವಾಗುತ್ತದೆ ಇದರ ಪರಿಣಾಮವಾಗಿ ಮನುಜ ಈ ಪ್ರಾಪಂಚಿಕ ಕಷ್ಟ ನಷ್ಟ ದುಃಖ ದುಮ್ಮಾನಗಳಿಂದ ಮುಕ್ತಿ ಹೊಂದಿ ಶಾಶ್ವತ ಲಾಭ ಶಾಶ್ವತ ಸುಖವನ್ನು ಪಡೆದುಕೊಳ್ಳುತ್ತಾನೆ ದೇಹ ಮನಸ್ಸುಗಳಿಗೆ ನಿಕಟವಾದ ಸಂಬಂಧವಿದೆ ದೇಹಕ್ಕೆ ತೊಂದರೆಯಾದಾಗ ಮನಸ್ಸಿಗೂ ತೊಂದರೆಯಾಗುವುದು ಆದ್ದರಿಂದ ದೇಹವನ್ನು ಆರೋಗ್ಯವಾಗಿರಲು ಆಹಾರದ ಕಡೆ ಗಮನ ಕೊಡಬೇಕು ಧ್ಯಾನ ಏನು ಸುಲಭದ ವಿಷಯವಲ್ಲ ಪ್ರಾರಂಭದಲ್ಲಿ ಧ್ಯಾನವೆಂದರೆ ಮನಸ್ಸಿನೊಡನೆ ಯುದ್ಧ ಮಾಡಿದ ಹಾಗೆ ಪ್ರಯತ್ನಪೂರ್ವಕವಾಗಿ ಮನಸ್ಸಿನ ಚಂಚಲತೆಯನ್ನು ನಿಗ್ರಹಿಸಿ ಭಗವಂತನ ಪಾದದಲ್ಲಿ ನೆಲೆ ನಿಲ್ಲುವಂತೆ ಮಾಡಬೇಕು ನಾವು ಅತಿಯಾಗಿ ತಿಂದರೆ ಮನಸ್ಸು ಚಂಚಲವಾಗುವುದು ಕಾಮ ಕ್ರೋಧ ಲೋಭ ಇತ್ಯಾದಿಗಳು ಹಿಡಿತದಲ್ಲಿ ಇರಿಸದಿದ್ದರೆ ಮನಸ್ಸು ಅಸ್ಥಿರವಾಗುವುದು ಅಸ್ಥಿರ ಮನಸ್ಸಿನಿಂದ ಹೇಗೆ ಧ್ಯಾನ ಮಾಡುತ್ತೀಯೇ ಧ್ಯಾನ ಮಾಡದೆ ಮನಸ್ಸು ನಿಗ್ರಹಿಸಲಾಗದಿಲ್ಲ ಮತ್ತು ಮನಸ್ಸನ್ನು ನಿಗ್ರಹಿಸದೆ ಧ್ಯಾನ ಮಾಡಲಾಗುವುದಿಲ್ಲ ಆದರೆ ನಾನು ಮೊದಲು ಮನಸ್ಸನ್ನು ನಿಗ್ರಹಿಸುತ್ತೇನೆ ಅನಂತರ ಧ್ಯಾನ ಮಾಡುತ್ತೇನೆ ಎಂದು ನೀನು ಭಾವಿಸಿದರೆ ಅದು ನಡೆಯುವುದಿಲ್ಲ ಮನೋನಿಗ್ರಹ ಮತ್ತು ಧ್ಯಾನ ಇವೆರಡು ಒಟ್ಟಿಗೆ ಸಾಗಬೇಕು ಸ್ನೇಹಿತರೆ ನಾವು ಧ್ಯಾನಕ್ಕೆ ಕುಳಿತಾಗ ಮನಸ್ಸಿನ ಕಾಮನೆಗಳೆಲ್ಲ ಅಥವಾ ಆಸೆಗಳೆಲ್ಲ ಕೇವಲ ಕನಸುಗಳೆಂದು ಭಾವಿಸು ಅವು ಅಸತ್ಯವೆಂದು ತಿಳಿ ಆಗ ಅವು ಮನಸ್ಸಿಗೆ ಅಂಟಿಕೊಳ್ಳುವುದಿಲ್ಲ ನಾನು ಪರಿಶುದ್ಧವೆಂದು ಭಾವಿಸಿ ಈಗ ಪವಿತ್ರತೆ ನಮ್ಮ ಮನಸ್ಸನ್ನು ತುಂಬುತ್ತದೆ ನನಗೆ ಭಗವತ್ ಸಾಕ್ಷಾತ್ಕಾರದ ಇಷ್ಟವಿದ್ರೆ ತಾಳ್ಮೆಯಿಂದ ನಿಷ್ಠೆಯಿಂದ ಸಾಧನೆಯನ್ನು ಮಾಡು ಸಮಯ ಬಂದಾಗ ಸಿದ್ಧಿಸುವುದು ನಾವು ನಮ್ಮ ಜೀವನದಲ್ಲಿ ಯಾವುದೇ ವಿಚಾರಗಳಾಗಲಿ ಯಾವೊಂದು ವಿಚಾರದಲ್ಲಿಯೂ ಹೇಗಿರಬೇಕು ಅಂದರೆ ಅಂಟಿ ಅಂಟದಂತೆ ವ್ಯವಹರಿಸುತ್ತಿರಬೇಕು ಆಗ ನಮ್ಮಲ್ಲಿ ಅಪಾರವಾದ ಆಂತರಿಕ ಶಕ್ತಿ ಅಭಿವೃದ್ಧಿ ಆಗುತ್ತದೆ ಈ ರೀತಿ ಅಂಟಿ ಅಂಟದಂತೆ ವ್ಯವಹರಿಸುವುದನ್ನೇ ನಿರ್ಲಿಪ್ತ ಮನೋಭಾವ ಎನ್ನುವುದು ಈಗ ಸುಖ ಇರಲಿ ಕಷ್ಟ ಇರಲಿ
ಸುಖ ಕಷ್ಟ ಎರಡರಲ್ಲಿಯೂ ನಾವು ಹೇಗಿರಬೇಕು ಅಂದ್ರೆ ಅಂಟಿ ಅಂಟದಂತೆ ವ್ಯವಹರಿಸುತ್ತಿರಬೇಕು ಈ ರೀತಿ ಅಂಟಿ ಅಂಟದಂತೆ ನಾವು ಏಕೆ ವ್ಯವಹರಿಸಬೇಕು ಎಂಬ ಪ್ರಶ್ನೆಗೆ ನಾವು ಉತ್ತರವನ್ನು ಹರ್ಕೊಂಡ್ರೆ ಅನಂತರ ಅಂಟಿ ಅಂಟದಂತೆ ವ್ಯವಹರಿಸುವುದು ನಮಗೆ ಸುಲಭವಾಗುತ್ತದೆ ಮತ್ತು ಇಷ್ಟಕರವಾಗುತ್ತದೆ ಈಗ ನಾವು ಅಂಟದಂತೆ ಏಕೆ ವ್ಯವಹರಿಸಬೇಕು ಎಂಬ ಪ್ರಶ್ನೆಗೆ ಉತ್ತರವನ್ನು ಅರಿತುಕೊಳ್ಳೋಣ ಈ ಪ್ರಪಂಚದಲ್ಲಿ ಯಾವುದೂ ನಮ್ಮದಲ್ಲ ಅಷ್ಟೇ ಅಲ್ಲ ಸ್ನೇಹಿತರೆ ನಮ್ಮದಲ್ಲದನ್ನು ನಮ್ಮದಾಗದ್ದನ್ನು ಪಡೆದುಕೊಳ್ಳಲು ನಾವು ಶ್ರಮಿಸುತ್ತಿದ್ದೇವೆ ಪ್ರಯತ್ನ ಪಡುತ್ತಿದ್ದೇವೆ ಕಷ್ಟಪಡುತ್ತಿದ್ದೇವೆ ಇದರ ಪರಿಣಾಮವಾಗಿ ನಮ್ಮಲ್ಲಿನ ಆಂತರಿಕ ಶಕ್ತಿ ಅಭಿವೃದ್ಧಿ ಮಾಡಿಕೊಳ್ಳುವ ಅವಕಾಶ ವ್ಯರ್ಥವಾಗಿ ಹೋಗುತ್ತದೆ ಅಂದರೆ ನಮ್ಮದಲ್ಲದನ್ನು ನಮ್ಮದಾಗದ್ದನ್ನು ಪಡೆದುಕೊಳ್ಳಲು ಹೋಗಿ ನಿಜವಾಗಲೂ ನಮ್ಮದಾದ ನಮ್ಮ ಆಂತರಿಕ ಶಕ್ತಿ ಕಳೆದುಕೊಳ್ಳುತ್ತಿದ್ದೇವೆ ನನ್ನದು ನನ್ನದು ಎಂಬುದು ಮಾನಸಿಕ ಒಂದು ಭಾರವಾಗುತ್ತದೆಯೇ ಹೊರತು ನನ್ನದು ನನ್ನದು ಎಂದು ಶ್ರಮಿಸಿದ ಯಾವ ವಸ್ತುವು ಯಾವ ವಿಚಾರವು ನಮ್ಮದಾಗುವುದಿಲ್ಲ ಯಾವುದು ನಮಗೆ ದಕ್ಕುವುದಿಲ್ಲ ಏಕೆಂದರೆ ವಾಸ್ತವವಾಗಿ ಯಾವುದು ನಮ್ಮದಲ್ಲ ಈ ದೇಹವೇ ನಾವಲ್ಲ ಅಂದ ಮೇಲೆ ಇನ್ನು ದೇಹದಿಂದ ಹೊರಗಿರುವ ಇತರ ವಸ್ತು ವ್ಯಕ್ತಿ ವಿಚಾರಗಳು ಹೇಗೆ ತಾನೆ ನಮ್ಮದಾಗಬಲ್ಲವು ಚಿಂತನೆ ಮಾಡಿ ಯಾವುದು ನಮ್ಮದಾಗುವುದಿಲ್ಲ ಯಾವುದು ನಮ್ಮ ಹಿಂದೆ ಬರುವುದಿಲ್ಲ ಇದೆಲ್ಲ ಕೇವಲ ಭ್ರಮೆ ಹೇಗೆ ಬಂದಿದೀವಿ ಬರೀ ಕೈಲಿ ಬಂದಿದೀವಿ ಬರೀ ಕೈಲೇ ಹೋಗಬೇಕು ಅದಕ್ಕೆ ಹೇಳ್ತಾರೆ ಬರುವಾಗ ಬೆತ್ತಲೆ ಹೋಗುವಾಗ ಬತ್ತಲೆ ಅಂತ ಮಾನವ ನೈತಿಕ ಮಾರ್ಗವನ್ನು ಮತ್ತು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಲು ಯಾವಾಗಲೂ ಪ್ರಯತ್ನಿಸುತ್ತಿರಬೇಕು ಅಪವಿತ್ರತೆಯ ಪ್ರಜ್ಞೆಯೇ ಇಲ್ಲದ ಜನರಿದ್ದಾರೆ ಹೆಚ್ಚು ತಪ್ಪು ಮಾಡಿದಷ್ಟು ಅವರು ಹೆಚ್ಚು ನಿರ್ಲಕ್ಷ್ಯರಾಗ್ತಾರೆ ನೀತಿಯ ವಿಷಯದಲ್ಲಿ ಅವರಿಗೆ ಎಚ್ಚರಿಕೆ ಇರುವುದಿಲ್ಲ ಪರಿವೂ ಇರಲ್ಲ ಅವರಿಗೆ ನಾಚಿಕೆ ಎಂಬುದೇ ಇಲ್ಲ ಆದರೆ ನಿಜವಾದ ಸಾಧಕನು ನೀತಿಯ ವಿಷಯದಲ್ಲಿ ಹೆಚ್ಚು ಎಚ್ಚರವಾಗಿರ್ತಾನೆ ಅರಿವಿನಲ್ಲಿ ಇರ್ತಾನೆ ವ್ಯಾಸರು ತಮ್ಮ ಯೋಗದ ಬಗ್ಗೆ ಹೇಳಿದರೆ ಯೋಗ ಭಾಷೆಯಲ್ಲಿ ಯೋಗಿಯ ಮನಸ್ಸನ್ನು ಕಣ್ಣುಗುಡ್ಡೆಗೆ ಹೋಲಿಸುತ್ತಾರೆ ಕಣ್ಣುಗುಡ್ಡೆಯಲ್ಲಿ ಒಂದು ಸಣ್ಣ ಧೂಳಿನ ಕಣ ಕೂತರೂ ಸಾಕು ಅದು ತತ್ಕ್ಷಣ ಪ್ರತಿಕ್ರಿಯಿಸುವಂತೆ ಯೋಗಿಯ ಮನಸ್ಸು ಕೂಡ ದುಃಖಕ್ಕೆ ಕಾರಣವಾಗುವ ಅತ್ಯಲ್ಪ ವಿಷಯವನ್ನು ಸಹಿಸುವುದಿಲ್ಲ ಇಂತಹ ಒಂದು ಸೂಕ್ಷ್ಮ ಮತ್ತು ಜಾಗೃತ ಮನಸ್ಸು ಇಲ್ಲದಿದ್ದರೆ ಆಧ್ಯಾತ್ಮಿಕ ಜೀವನ ಸಂಪೂರ್ಣ ನಿಷ್ಫಲವಾಗುವುದು ಅಂದರೆ ಪ್ರಯೋಜನವಿಲ್ಲದಂತಾಗುತ್ತದೆ ಸ್ನೇಹಿತರೆ ಮನಸ್ಸುದ್ದಿ ಇಲ್ಲದ ಆಧ್ಯಾತ್ಮಿಕ ಜೀವನ ಎಂಬುದು ಇಲ್ಲವೇ ಇಲ್ಲ ಅಶುದ್ಧ ಜೀವನ ನಡೆಸುತ್ತಾ ನಾವು ಆಧ್ಯಾತ್ಮಿಕರೆಂದು ಸೋಗು ಹಾಕಿಕೊಳ್ಳುವವರಿಂದ ದೂರವಿರಿ ಅವರು ತಮಗೆ ಎಷ್ಟೇ ಆಧ್ಯಾತ್ಮಿಕ ಅನುಭವವಾಗಿದೆ ಎಂದರು ಅವರನ್ನು ನಂಬಬೇಡಿ ಸ್ನೇಹಿತರೆ ಪರಿಶುದ್ಧ ಮನಸ್ಸು ಮಾತ್ರ ನಿರಂತರವಾಗಿ ಬ್ರಹ್ಮನನ್ನು ಚಿಂತಿಸಬಲ್ಲದು ಎಲ್ಲಾ ಸಾಧನೆಗೂ ಪವಿತ್ರತೆ ಅತಿ ಮುಖ್ಯ ಕರ್ಮಯೋಗದಲ್ಲಿಯೂ ಕೂಡ ಕಟ್ಟುನಿಟ್ಟಿನ ನೈತಿಕ ಜೀವನವು ಬೇರೆ ಎಲ್ಲಾ ಯೋಗಗಳಲ್ಲಿ ಇರುವಂತೆ ಅತ್ಯವಶ್ಯಕ ಸಾಮಾನ್ಯ ನಂಬಿಕೆ ಎಂದರೆ ಜ್ಞಾನ ಭಕ್ತಿ ಮತ್ತು ರಾಜಯೋಗಗಳಲ್ಲಿ ಮಾತ್ರ ನೈತಿಕ ಶಿಸ್ತು ಮುಖ್ಯ ಕರ್ಮಯೋಗ ತುಂಬಾ ಸುಲಭವಾದದ್ದು ಅದರಲ್ಲಿ ನಾವು ಏಕೆಂದರೆ ಹಾಗೆ ಜೀವಿಸಬಹುದು ಎಂದು ತಿಳಿದರೆ ಅದು ಅಸಂಬದ್ಧ ಸತ್ಯ ಅಹಿಂಸೆ ಬ್ರಹ್ಮಚಾರ್ಯಾದಿಗಳಿಲ್ಲದೆ ಕರ್ಮಯೋಗದಲ್ಲಿ ಏನೂ ಸಾಧಿಸಲಾಗುವುದಿಲ್ಲ ಪವಿತ್ರತೆ ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ ಅತಿ ಮುಖ್ಯವಾದದ್ದು ಪವಿತ್ರತೆ ಎಂದರೆ ದೇಹ ಮನಸ್ಸು ಇಂದ್ರಿಯ ಹೃದಯಗಳ ಶುದ್ಧಿ ಬ್ರಹ್ಮಚರ್ಯ ಎಂದರೆ ಕೇವಲ ದೈಹಿಕವಲ್ಲ ಅಹಿಂಸೆ ಎಂದರೆ ಕೇವಲ ದೈಹಿಕವಾಗಿ ಹಿಂಸೆ ಮಾಡದಿರುವುದಲ್ಲ ಆಸ್ತೆ ಎಂದರೆ ಕೇವಲ ಇನ್ನೊಬ್ಬರ ವಸ್ತುವನ್ನು ಕದಿಯದಿರುವುದಲ್ಲ
ಇವುಗಳ ಅರ್ಥ ಸಂಪೂರ್ಣ ಆಂತರಿಕ ಪರಿಶುದ್ಧತೆ ಆತ್ಮಶೋಧನೆ ಅಂತರಂಗ ಪರಿಶೀಲನೆ ಸ್ನೇಹಿತರೆ ಯಾವುದೇ ಯೋಗಕ್ಕೆ ನೈತಿಕ ನಿಯಮ ಪಾಲನೆ ಅತ್ಯವಶ್ಯಕ ಈ ನಿಯಮವನ್ನು ಭೌತಿಕವಾಗಿ ಸ್ಥೂಲ ರೀತಿಯಲ್ಲಿ ಪಾಲಿಸಿದರೆ ಸಾಲದು ಸೂಕ್ಷ್ಮ ರೂಪದಲ್ಲಿಯೂ ಅವುಗಳನ್ನು ಪಾಲಿಸಬೇಕು ಸ್ನೇಹಿತರೆ ದೇಹ ಶುದ್ಧಿಗಿಂತ ಮನಸ್ಸುದ್ಧಿ ಶ್ರೇಷ್ಠ ಎಂಬುದರ ಬಗ್ಗೆ ಒಂದು ಕಥೆ ಇದೆ ಅದನ್ನ ಚಿಂತನೆ ಮಾಡೋಣ ಒಬ್ಬ ಯುವಕನಿದ್ದ ಅವನು ಬಹಳ ಕಾಮಾತುರನು ಮತ್ತು ವಿಷಯ ಲಂಪಟನು ಆಗಿದ್ದ ತನ್ನ ಜೀವನ ಅಧಿಕ ಸಮಯವನ್ನು ಅವನು ವೇಷರೊಡನೆ ಕಾಲ ಕಳೆಯುತ್ತಿದ್ದ ಹೀಗೆ ಒಮ್ಮೆ ಆ ಯುವಕ ಒಬ್ಬ ವೇಷಗಾಗಿ ಕಾಯುತ್ತ ಒಂದು ಪಾರ್ಕಿನಲ್ಲಿ ಕುಳಿತಿದ್ದ ಅದೇ ಸಮಯದಲ್ಲಿ ಅಲ್ಲಿಗೆ ಆ ಯುವಕನ ಸ್ನೇಹಿತ ಬಂದ ಇವನು ಎಂತನಪ್ಪ ಅಂದ್ರೆ ಬಹಳ ಧರ್ಮಿಷ್ಠನು ನೀತಿಪರನು ವಿವೇಕಿಯು ಎಲ್ಲಾ ಕುಲದವರನ್ನು ಸಮಾನವಾಗಿ ನೋಡುವಂತನು ಆಗಿದ್ದ ಆ ಯುವಕನ ಸ್ನೇಹಿತ ಯುವಕನ ಹತ್ತಿರ ಬಂದು ಏನಿಲ್ಲಿ ಯಾರಿಗಾದರೂ ಕಾಯುತ್ತಿದ್ದೀಯಾ ಎಂದು ಪ್ರಶ್ನಿಸಿದ ಅದಕ್ಕೆ ಆ ಯುವಕ ತಾನು ಒಬ್ಬ ವೇಷ್ಯಗಾಗಿ ಕಾಯುತ್ತಿರುವುದಾಗಿ ಹೇಳಿದ ಅವರಿಬ್ಬರು ಸ್ವಲ್ಪ ಹೊತ್ತು ಹೀಗೆ ಮಾತನಾಡಿಕೊಂಡು ಕುಳಿತಿದ್ರು ಅಷ್ಟರಲ್ಲಿ ಎಲ್ಲಿಂದಲೋ ಓಡುತ್ತಾ ಬಂದ ಅಂದಿಯೊಂದು ಅವನನ್ನು ಗುದ್ದಿಕೊಂಡು ಮುಂದೆ ಓಡಿತು ತಕ್ಷಣವೇ ಆ ಯುವಕನ ಚೀಚಿ ಎಂದು ಅಸಹ್ಯ ಪಡುತ್ತಾ ಮನೆಗೆ ಹೋಗಿ ನಾನು ಮೊದಲು ಸ್ನಾನ ಮಾಡಬೇಕು ಎಂದನು ತಕ್ಷಣವೇ ಅವನ ಸ್ನೇಹಿತ ಸಹ ನಾನು ಕೂಡ ಮನೆಗೆ ಹೋಗಿ ಮೊದಲು ಸ್ನಾನ ಮಾಡಬೇಕು ಎಂದನು ಅದಕ್ಕೆ ಆ ಯುವಕನು ನಾನು ಆ ವಲಸನ್ನು ತಿನ್ನುವ ವಲಸನಲ್ಲಿ ಬಿದ್ದು ಹೊರಳಾಡುವಂತಹ ಅಂದಿಯು ನನ್ನನ್ನು ಮುಟ್ಟಿಸಿಕೊಂಡಿದ್ದರಿಂದ ಮೈಲಿಗೆಯಾಗಿ ಹೋದೆ ಅದಕ್ಕೆ ಸ್ನಾನ ಮಾಡಬೇಕು ಎಂದೆ ಆದರೆ ನೀನೇಕೆ ಸ್ನಾನ ಮಾಡಬೇಕು ಎನ್ನುತ್ತಿರುವೆ ಎಂದು ಕೇಳಿದ ಅದಕ್ಕೆ ಅವನ ಸ್ನೇಹಿತ ವಲಸನ್ನು ಬಯಸುವಂತ ವಲಸಿನಲ್ಲಿ ಹೊರಳಾಡುವಂತ ಅಂದಿಗೆ ಸಮನಾದ ನಿನ್ನೊಡನೆ ಇಷ್ಟು ಹೊತ್ತು ಮಾತನಾಡಿಕೊಂಡಿದ್ದನಲ್ಲ ಅದಕ್ಕೆ ಎಂದನು ಈ ಮಾತನ್ನು ಕೇಳಿ ಆ ಯುವಕನಿಗೆ ಎಲ್ಲಿಲ್ಲದ ಕೋಪ ಉಕ್ಕಿ ಬಂತು ಅವನು ಆಕ್ರೋಶದಿಂದ ಏನು ನನ್ನೊಡನೆ ಮಾತನಾಡಿದ ಮಾತ್ರಕ್ಕೆ ನೀನು ಮೈಲಿಗೆಯಾಗಿ ಹೋದೆಯಾ ನಾನು ಅಂದಿಗೆ ಸಮಾನನಾ ನಾನು ಅಂದಿಯ ಎಂದು ಕೇಳಿದ ಆಗ ಅವನ ಸ್ನೇಹಿತ ನೋಡಪ್ಪ ಅಂದಿಯು ತನ್ನ ಯೋಗ್ಯತಾನುಸಾರ ಪರರ ಮಲವನ್ನು ಬಯಸುತ್ತದೆ ಪರವನ ಮಲವನ್ನು ತಿನ್ನುತ್ತದೆ ಅದು ತಪ್ಪಲ್ಲ ಆದರೆ ಉತ್ತಮವಾದ ಮಾನವ ಜನ್ಮದಲ್ಲಿ ಹುಟ್ಟಿರುವ ನೀನು ಬುದ್ಧಿಶಕ್ತಿ ಇರುವ ನೀನು ರಕ್ತ ಮೂಳೆ ಮಾಂಸ ವಲಸುಗಳಿಂದ ಕೂಡಿರುವ ಒಬ್ಬ ವೇಷೆಯ ಶರೀರವನ್ನು ಬಯಸುತ್ತಿರುವೆ ಎಂದರೆ ಅದರಲ್ಲೂ ಪರರಿಂದ ಅನುಭವಿಸಲ್ಪಟ್ಟ ಹೆಣ್ಣನ್ನು ನೀನು ಅನುಭವಿಸುತ್ತೀಯ ಎಂದರೆ ನೀನು ಅಂದಿಗಿಂತಲೂ ಹೇಗೆ ತಾನ ಉತ್ತಮವಾಗಿರುವೆ ಎಂದು ಹೇಳಿದ ಶ್ರೇಷ್ಠವಾದ ಮಾನವ ಕುಲದಲ್ಲಿ ಹುಟ್ಟಿರುವ ನೀನು ಬುದ್ಧಿಶಕ್ತಿ ವಿವೇಚನಾ ಶಕ್ತಿ ಇರುವ ನೀನು ಅಂತಹ ವಲಸನ್ನು ಬಯಸುವುದು ಆ ಅಂದಿಯ ಮಲವನ್ನು ಬಯಸುವುದಕ್ಕಿಂತಲೂ ನೀಚವಾದದ್ದು ಎಂದನು ತನ್ನ ಸ್ನೇಹಿತನ ಮಾತನ್ನು ಕೇಳಿ ಆ ಯುವಕನಿಗೆ ನಾಚಿಕೆಯಿಂದ ತಲೆ ತಗ್ಗಿಸಿದ ಅವನಿಗೆ ತನ್ನ ಬಗ್ಗೆ ತನಗೆ ಬಹಳ ಅಸಹ್ಯವಾಯಿತು ಈ ಇನ್ನೆಂದೂ ಆ ವಲಸನ್ನು ಬಯಸಬಾರದೆಂದು ನಿರ್ಧರಿಸಿಕೊಂಡು ಕಾಮದಿಂದ ಮುಚ್ಚಿ ಹೋಗಿದ್ದ ಕಣ್ಣನ್ನು ತೆರೆಸಿದ್ದಕ್ಕೆ ತನ್ನ ಸ್ನೇಹಿತನಿಗೆ ಧನ್ಯವಾದಗಳನ್ನು ತಿಳಿಸಿದನು ಅಂದಿನಿಂದ ಅವನು ತನ್ನ ಸ್ನೇಹಿತನ ಸತ್ಯಸಂಗದಲ್ಲಿ ತನ್ನ ಹೆಚ್ಚು ಸಮಯವನ್ನು ಕಳೆಯುತ್ತಾ ತಾನು ಸತ್ಪುರುಷನಾದನು ಸ್ನೇಹಿತರೆ ಬಹುತೇಕ ಮಂದಿ ದೈಹಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾರೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ ಕನ್ನಡಿ ಮುಂದೆ ನಿಂತ್ಕೊಂತಾರೆ ಗಂಟೆಗಟ್ಟಲೆ ಶೃಂಗಾರ ಮಾಡ್ಕೊಳ್ತಾರೆ ಆದರೆ ಮಾನಸಿಕ ಸ್ವಚ್ಛತೆಯ ಬಗ್ಗೆ ಸ್ವಲ್ಪವೂ ಅರಿವಿಲ್ಲದೆ
ಮನಸ್ಸನ್ನು ಮಲೀನ ಮಾಡಿಕೊಂಡಿರುತ್ತಾರೆ ತಮ್ಮ ಮನಸ್ಸು ಮಲೀನವಾಗಿರೋ ವಿಷಯ ಸಹ ಅವರಿಗೆ ಅರಿವಾಗುವುದಿಲ್ಲ ದೈಹಿಕ ಸ್ವಚ್ಛತೆಗಿಂತಲೂ ಮಾನಸಿಕ ಸ್ವಚ್ಛತೆ ಅಮೂಲ್ಯವಾದದ್ದು ಉತ್ತಮವಾದದ್ದು ಶ್ರೇಷ್ಠವಾದದ್ದು ಕೆಟ್ಟ ಗುಣಗಳು ಮನಸ್ಸನ್ನು ಮಲೀನ ಮಾಡುತ್ತವೆ ಕೆಟ್ಟ ಆಲೋಚನೆಗಳು ಕೆಟ್ಟ ಭಾವನೆಗಳು ಮನಸ್ಸನ್ನು ಮಲೀನ ಮಾಡುತ್ತವೆ ಮಲೀನವಾದ ಮನಸ್ಸು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮನಸ್ಸಕ್ಕೆ ಕ್ಷೀಣಿಸಿದ ವ್ಯಕ್ತಿ ಈನಾತಿಯಿನ ಜನ್ಮಗಳ ಕಡೆ ಜಾರಿ ಹೋಗಬೇಕಾಗುತ್ತದೆ ಅಮೂಲ್ಯವಾದ ಮಾನವ ಜನ್ಮವನ್ನು ಪಡೆದ ನಂತರ ಮಾನವ ಜನ್ಮಕ್ಕಿಂತಲೂ ಉತ್ತಮ ಜನ್ಮವನ್ನು ಪಡೆದುಕೊಳ್ಳಬೇಕು ಅದಕ್ಕಾಗಿ ಪರಸ್ತ್ರೀ ವಿಚಾರದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇರಬೇಕು ನಾವು ಪಾಪ ಮಾಡ್ತೀವಿ ಪಾಪಗಳಲ್ಲಿ ಅತ್ಯಂತ ಘೋರವಾದ ಪಾಪ ಯಾವುದು ಅಂದ್ರೆ ಪರಸ್ತ್ರೀ ಬಯಕೆ ಪರಸ್ತ್ರೀಯನ್ನು ಬಯಸುವುದು ಪರಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ಪರಸ್ತ್ರೀ ಸಂಪರ್ಕ ಇವೆಲ್ಲವೂ ನೀಚ ಕಾರ್ಯಗಳು ಸ್ನೇಹಿತರೆ ಯಾವ ಮನುಜ ಪರಸ್ತ್ರೀಯನ್ನು ಬಯಸುತ್ತಾನೋ ಅವನು ಆಂತರಿಕ ಶಕ್ತಿಯನ್ನು ಕಳೆದುಕೊಂಡು ಪಾಪಗಳನ್ನು ಒತ್ತುಕೊಳ್ಳಬೇಕಾಗುತ್ತದೆ ಮಾನವ ಜನ್ಮವನ್ನು ಕಳೆದುಕೊಂಡು ಈನಾತಿ ಈನ ಜನ್ಮಗಳ ಕಡೆ ಜಾರಿ ಹೋಗಬೇಕಾಗುತ್ತದೆ ಮನುಜ ಮಾನವ ಜನ್ಮವನ್ನು ಪಡೆದ ನಂತರ ಮಾನವ ಜನ್ಮಕ್ಕೆ ತಕ್ಕಂತೆ ವ್ಯವಹರಿಸುತ್ತಾ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಆಗ ಮಾನವ ಜನ್ಮಕ್ಕಿಂತಲೂ ಉತ್ತಮವಾದ ಜನ್ಮ ಪಡೆದುಕೊಳ್ಳಬಹುದು ಅದನ್ನು ಬಿಟ್ಟು ತಾನು ಅಲ್ಪ ಜನ್ಮಗಳನ್ನು ಪಡೆದುಕೊಂಡಿರುವ ನಾಯಿ ಹಂದಿಗಳನ್ನು ತನಗೆ ಹೋಲಿಸಿಕೊಂಡು ಅವುಗಳಿಗಿಂತಲೂ ನಾನು ಶ್ರೇಷ್ಠ ಎಂದು ಭಾವಿಸಬಾರದು ಮಾನವ ಜನ್ಮ ಸರ್ವಶ್ರೇಷ್ಠವಾದುದು ಅತಿ ಉತ್ತಮವಾದದ್ದು ಮಾನವ ಜನ್ಮಕ್ಕೆ ತನ್ನದೇ ಆದ ಅತ್ಯಂತ ಅಮೂಲ್ಯವಾದ ವಿಶಿಷ್ಟತೆ ಇದೆ ಗೌರವವಿದೆ ಆ ವಿಶಿಷ್ಟತೆಗೆ ತಕ್ಕಂತೆ ವ್ಯವಹರಿಸಬೇಕಾದರೆ ಮಾನವ ಪರಸ್ತ್ರೀ ವಿಚಾರದಲ್ಲಿ ಅತ್ಯಂತ ಎಚ್ಚರದಿಂದಿರಬೇಕು ಪರಸ್ತ್ರೀಯನ್ನು ಕ್ಷಣಕಾಲವೂ ಕೆಟ್ಟದ್ದಾಗಿ ಕಲ್ಪಿಸಿಕೊಳ್ಳಬಾರದು ಉತ್ತಮನಾಗಲು ಮತ್ತು ಆಂತರಿಕವಾಗಿ ಪ್ರಗತಿ ಹೊಂದಲು ಹಾಗೂ ಮಾನವತೀತನಾಗಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ದೇಹವನ್ನು ಎಷ್ಟು ಶ್ರದ್ಧೆಯಿಂದ ಕಾಪಾಡಿಕೊಳ್ತೀವಿ ಅಂದ್ರೆ ದೇಶದ ಪೋಷಣೆಗಾಗಿ ನಮ್ಮ ಅಮೂಲ್ಯವಾದ ಜೀವಿತ ಕಾಲವನ್ನೇ ಬಲಿ ಕೊಡ್ತೀವಿ ಕಡೆಗೆ ದೇಹ ನಮ್ಮದಾಗುತ್ತಾ ನಮ್ಮ ಹಿಂದೆ ಬರುತ್ತಾ ಅಂದರೆ ಅದಾಗುವುದಿಲ್ಲ ಅದು ಉರುಳಿ ಹೋಗುತ್ತೆ ಬಿದ್ದು ಹೋಗುತ್ತೆ ಮಣ್ಣುಪಾಲಾಗುತ್ತೆ ಆದರೆ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿದರೆ ಪವಿತ್ರಗೊಳಿಸಿದರೆ ಅದು ನಮ್ಮ ಜನ್ಮ ಜನ್ಮಕ್ಕೂ ನಮ್ಮ ಹಿಂದೆ ಬಂದು ನಮ್ಮನ್ನು ಉನ್ನತ ಸ್ಥಿತಿಗೆ ಕೊಂಡು ಹೋಗಿ ನಿಲ್ಲಿಸುವವರೆಗೂ ನಮ್ಮ ಹಿಂದೆಯೇ ಬರುತ್ತದೆ ನಿರ್ಮಲ ಮನಸ್ಸನ್ನು ಆತ್ಮ ಸಾಕ್ಷಾತ್ಕಾರಕ್ಕೆ ಮೆಟ್ಟಲು ಮಹತ್ತರವಾದ ಮಾನವ ಜನ್ಮ ಮಾನವ ಜನ್ಮದಲ್ಲಿ ಯೌವನ ಕಾಲ ಯೌವನ ಕಾಲದಲ್ಲಿ ಒಳ್ಳೆಯ ಆರೋಗ್ಯ ಈ ಒಳ್ಳೆಯ ಯೌವನ ಹಾಗೂ ಆರೋಗ್ಯವನ್ನು ಪಡೆದಿರುವ ಸಮಯದಲ್ಲಿ ಪ್ರತಿದಿನ ಸಿಗುವ ಅಮೃತ ಗಳಿಗೆಯು ಧ್ಯಾನವನ್ನು ಮಾಡಲು ಒಳ್ಳೆಯ ಸದಾವಕಾಶ ಇದನ್ನು ಸಕ್ರಮವಾಗಿ ಸದ್ವಿನಿಯೋಗ ಮಾಡಿಕೊಂಡರೆ ಧ್ಯಾನವನ್ನು ಸಾಧಿಸಲು ಸುಲಭವಾಗುವುದು ಸ್ನೇಹಿತರೆ ಜೀವನದಲ್ಲಿ ದುಃಖ ಅನಿವಾರ್ಯ ಯಾರಿಗೂ ಇದು ತಪ್ಪಿದ್ದಲ್ಲ ಆದರೆ ಭಗವನ್ ನಾಮವನ್ನು ಉಚ್ಚರಿಸುವುದರಿಂದ ಅಥವಾ ಧ್ಯಾನ ಮಾಡುವುದರಿಂದ ಮತ್ತು ನೈತಿಕ ಜೀವನವನ್ನು ನಡೆಸುವುದರಿಂದ ನಾವು ಸತ್ ಪ್ರಧಾನರಾಗಬಹುದು ಆಗ ನಮಗೆ ಸುಖ ಮತ್ತು ಶಾಂತಿ ಲಭಿಸುವುದು ಇದರ ಜೊತೆಗೆ ಸಾಧನೆಯ ಮೂಲಕ ಈ ಭಾವನೆಯನ್ನು ಸ್ಥಿರವಾಗಿ ಮತ್ತು ಬಹುಕಾಲ ಉಳಿಯುವಂತೆ ಮಾಡಬಹುದು ಆಧ್ಯಾತ್ಮಿಕ ಸಾಧಕರು ಎಲ್ಲ ಸನ್ನಿವೇಶಗಳಲ್ಲಿಯೂ ತಾಳ್ಮೆಯಿಂದಿರಬೇಕು
ಸಹನಶೀಲ ರಾಗಬೇಕು ನಾವು ಬಯಸಿದಂತೆ ಏನೂ ನಡೆಯುವುದಿಲ್ಲ ಅತೃಪ್ತಿಕರ ಮತ್ತು ಅನಾನುಕೂಲ ಸನ್ನಿವೇಶಗಳನ್ನು ಎದುರಿಸಲೇಬೇಕು ಅದರಲ್ಲಿ ವಿಶೇಷವಾಗಿ ಆಧುನಿಕ ನಗರಗಳಲ್ಲಿ ನಮಗಿರುವ ಸಮಯವನ್ನು ಮತ್ತು ವಾತಾವರಣವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದನ್ನು ಕಲಿಬೇಕು ಮತ್ತು ಪರಿಸರದೊಡನೆ ಸಾಮರಸ್ಯದಿಂದ ಇರುವುದನ್ನು ನಾವು ಕಲಿಬೇಕು ಜೀವ ಮತ್ತು ಪರಮಾತ್ಮರ ನಡುವಿನ ಕಾಲುವೆಯಲ್ಲಿ ಕಸ ಕಟ್ಟಿಕೊಳ್ಳುವುದು ಸಹಜ ಇದನ್ನು ತೆಗೆದು ಸರಿಪಡಿಸಬೇಕು ಇಲ್ಲದಿದ್ದರೆ ನಮ್ಮೊಳಗೆ ಹೊಂದಾಣಿಕೆ ತಪ್ಪಿ ಇತರರೊಡನೆ ವಿರಸಕ್ಕೆ ಕಾರಣವಾಗುವುದು ಆದುದರಿಂದ ಯಾರು ಯಾವಾಗಲೂ ಭಗವದ್ಭಾವನೆಯಲ್ಲಿ ಇರುತ್ತಾರೋ ಅವರು ಸಾಮರಸ್ಯದಿಂದ ಇರುತ್ತಾರೆ ಸ್ನೇಹಿತರೆ ಕೌಟುಂಬಿಕ ಜೀವನದಲ್ಲಿ ವಿವಿಧ ಕಷ್ಟಗಳು ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ಪುರುಷರಿಗಿಂತ ಸ್ತ್ರೀಯರಿಗೆ ಹೆಚ್ಚು ಜವಾಬ್ದಾರಿ ಮಹಿಳೆಯರ ಗೌರವವನ್ನು ಶ್ರೇಷ್ಠತೆಯನ್ನು ಉನ್ನತಿಯನ್ನು ಒಂದೇ ಸಾಲಿನಲ್ಲಿ ಹೇಳುವುದಾದರೆ ಈ ಜಗತ್ತಿನಲ್ಲಿ ಜೀವಿಸುತ್ತಿರುವ ಜೀವಿಗಳೆಲ್ಲರೂ ಸ್ತ್ರೀ ವರ್ಗದ ಬಹುಮಾನವೆಂದು ಹೇಳಿದರೆ ಅದು ತಪ್ಪಾಗಲಾರದು ಸ್ತ್ರೀಯರಿಗೆ ವಿವಿಧ ಅನೀತಿಗಳನ್ನು ನೀಗಿಸಿ ಸ್ತ್ರೀಯರ ಉನ್ನತಿಯನ್ನು ಶ್ರೇಷ್ಠತೆಯನ್ನು ಗೌರವಿಸಿ ಸ್ತ್ರೀಯರ ರಕ್ಷಣೆಯನ್ನು ಗೌರವವನ್ನು ಪೋಷಣೆಯನ್ನು ನೀಡಬೇಕಾದದ್ದು ಪುರುಷರ ಕರ್ತವ್ಯವಾಗಿರುತ್ತದೆ ಅದಕ್ಕೆ ವೇದಾದ್ರಿ ಮಹರ್ಷಿಯವರು ಹೆಣ್ಣಿಗೆ ಗೌರವವನ್ನು ಕೊಟ್ಟು ಪತ್ನಿ ಪ್ರಶಂಸೆಯ ದಿನವೆಂದು ಎಲ್ಲಾ ಮನೋವಿಕಾಸ ಕಲಾ ಕೇಂದ್ರಗಳಲ್ಲಿ ಆಚರಿಸುವರು ಮನೋವಿಕಾಸ ಕಲಾ ಕೇಂದ್ರಗಳಲ್ಲಿ ಆಗಸ್ಟ್ 30 ರಂದು ಪತ್ನಿ ಆರೋಗ್ಯ ಪ್ರಶಂಸೆಯ ದಿನವೆಂದು ಆಚರಿಸಲಾಗುತ್ತದೆ ಎಂದು ಹೇಳುತ್ತಾ ಎಲ್ಲಾ ಸ್ತ್ರೀ ಮಾತೆಯರಿಗೂ ನನ್ನ ತುಂಬಾ ಧನ್ಯವಾದಗಳು ಈ ಎಲ್ಲಾ ಮಾತೆಯರಿಗೆ ಧನ್ಯವಾದಗಳನ್ನು ತಿಳಿಸಲು ಅವಕಾಶ ಕೊಟ್ಟಿರತಕ್ಕಂತ ಡಾಕ್ಟರ್ ಗಣಪತಿ ಸರ್ ಡಾಕ್ಟರ್ ವಿಜಯ ಗಣಪತಿ ಮೇಡಂ ಮತ್ತೆ ನಿರೂಪಣೆ ತಂಡದವರಿಗೂ ವೀಕ್ಷಣೆ ಮಾಡಿದ ಎಲ್ಲಾ ಕುಂಡಲಿನಿ ಯೋಗ ಬಂಧುಗಳಿಗೂ ಗುರು ಹಿರಿಯರಿಗೂ ನನ್ನ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರಿಗೂ ಎಲ್ಲರಿಗೂ ಆ ದೈವ ಕೃಪೆಯಿಂದ ದೇಹ ಆರೋಗ್ಯ ದೀರ್ಘಾಯಸ್ಸು ಸಾಕಷ್ಟು ಐಶ್ವರ್ಯ ಉನ್ನತವಾದ ಕೀರ್ತಿ ಕೊಳ್ಳಿ ಅಂತ ಹೇಳ್ತಾ ಈ ಚಿಂತನೆಯನ್ನು ಮುಗಿಸುತ್ತೇನೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಂ ಅವರೇ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಾದ ತಿಮ್ಮಯ್ಯ ಸರ್ ಅವರಿಗೆ ಧನ್ಯವಾದಗಳು ಸ್ನೇಹಿತರೆ ಈಗ ಪ್ರಶ್ನೋತ್ತರ ಸಮಯ ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಲಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಇಂಗ್ಲಿಷ್ ತಮಿಳ್ ಮತ್ತು ತೆಲುಗು ಭಾಷೆಯಲ್ಲಿ ಲಭ್ಯವಿದೆ ಇದು ಬೆಳಿಗ್ಗೆ 6 ರಿಂದ 7:30 ಮತ್ತು ಸಂಜೆ 7 ರಿಂದ 8:30 ಎರಡು ಬ್ಯಾಚ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ ಆದ್ದರಿಂದ ಸ್ಕೈ ಯೋಗದ ಆನ್ಲೈನ್ ಫೌಂಡೇಶನ್ ಕೋರ್ಸ್ಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ಗೆ ಸೇರಲು ಆಸಕ್ತಿ ಹೊಂದಿದವರು ಅಥವಾ ಈ ಬಗ್ಗೆ ನಿಮಗೆ ಯಾವುದೇ ಮಾಹಿತಿ ಬೇಕಾದರೂ ಡಾಕ್ಟರ್ ವಿಜಯಾ ಧನಪತಿ ಮೇಡಮ್ ರವರನ್ನು 9740224309ಗೆ ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ ಸರ್ ಮುಗಿಸ್ಕೊಳ್ಬೋದಾ ಬಾಳ್ಗೆ ಸಮೃದ್ಧಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಸ್ನೇಹಿತರೆ ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರನ್ನು ಹಾರೈಸುವ ಸಮಯ ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ ಸ್ಕೈ ಪ್ರಾಧ್ಯಾಪಕರಾದ ತಿಮ್ಮಯ್ಯ ಸರ್ ಅವರು ಮತ್ತು ಅವರ ಕುಟುಂಬ
ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ನಾಳಿನ ಆತ್ಮಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ ನಾಳೆ ಬೆಳಿಗ್ಗೆ 5:45 ಕ್ಕೆ ಪಂಚಭೂತ ನವಗ್ರಹ ಧ್ಯಾನ 6:30 ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚಭೂತ ನವಗ್ರಹ ಧ್ಯಾನ 2:30 ಕ್ಕೆ ಚಿಂತನಾ ವಿಷಯ ಅರುಳ್ ನಿಲೈ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಧನಪತಿ ಸರ್ ಅವರು ಸ್ನೇಹಿತರೆ ನಾಳೆ ಸಂಜೆ 4:15 ಕ್ಕೆ ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ ಪಂಚಭೂತ ನವಗ್ರಹ ಧ್ಯಾನದೊಂದಿಗೆ ಆರಂಭವಾಗಲಿದೆ 4:45 ಕ್ಕೆ ವಿಶ್ವ ಶಾಂತಿಗಾಗಿ ಹಾರೈಸುವ ಸಮಯ 4:55 ಕ್ಕೆ ಪ್ರಕೃತಿ ಮತ್ತು ಸಂಸ್ಕೃತಿ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಶ್ರೀಮತಿ ಮಹಾದೇವಮ್ಮ ಮೇಡಂ ಅವರು ಧನ್ಯವಾದಗಳು ಸ್ನೇಹಿತರೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ದಿನದ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ಧನ್ಯವಾದಗಳು ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸ್ನೇಹಿತರೆ ಈಗ ವಿಶ್ವ ಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಸರ್ವೇ ಜನೋ ಸುಖಿನೋ ಭವಂತು ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ ಸುಖ ಬಾಳನ್ನು ನೀಡುವ ಸತ್ಯಜ್ಞಾನ ಜ್ಯೋತಿ ಬೀರಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ